हेलो एल्ल राज्य सरकारी नौकरी नमस्कार इवत्तिन वीडियोदल्ली ओंदु इंपार्टेंट अपडेट बर्ता इदे राज्य सरकारी नौकरे बेसिकली 7ने वेतन आयोग के संबंधिसिदंते सरकारी नौकरर बेडिकेगळु एनिदे सरकारी नौकरर प्रश्नेगळिगे उत्तर एनिदे एंड इन्नु यावुदे रीतियादंत बेडिकेगळिद्दल्लि लाइक फिटमेंट नावु नोडिद हागे 40-45% नीडबेकु अंत सरकारी नौकर संघद कडेयिंद केळलागिदे अदे रीतियागि फिटमेंट अन्नु सो बेसिकली नोडि 2022 जुलैनल्लि 6ने वेतन आयोगद अवधि मुगियुत्ते सो सरकारी नौकरु अदन्न पूर्वान्वय जारी ಮಾಡುವಂತೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಡಿಎ ಕೂಡ ಪೂರ್ವಾನುಭವಿಯಾಗಿ ಆಗಬೇಕು 18 ತಿಂಗಳ ಡಿಎ ನೀಡಬೇಕು ಎಚ್ಆರ್ ಇನ್ಕ್ರೀಸ್ ಆಗಬೇಕು ಟ್ರಾವೆಲಿಂಗ್ ಒಂದು ಅಲವೆನ್ಸಸ್ ಇನ್ಕ್ರೀಸ್ ಆಗಬೇಕು ಸೋ 10 ಹಲವಾರು ಬೇಡಿಕೆಗಳು ಸರ್ಕಾರಿ ನೌಕರರು ತಮ್ಮ ಒಂದು ಸಂಘದ ಮುಖಾಂತರ 7ನೇ ವೇತನ ಆಯೋಗದ ಮುಂದೆ ಇಟ್ಟಿದ್ದಾರೆ ಮೊದಲೇ ಸೋ ಅದಕ್ಕೆ ಒಂದು ಪ್ರಶ್ನಾವಳಿಯನ್ನ ರಿಲೀಸ್ ಮಾಡಲಾಗಿತ್ತು ಅಂಡ್ ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಓಕೆ सो अदाद नंतर इवाग बेसिकली कर्नाटक राज्य सरकारी नौकर हलवारु बेडिकेगळन्न गमनदल्लिट्टुकोंडु ಬೇಡಿಕೆಗಳು ಅನ್ನಬಹುದು ಅವುಗಳನ್ನು ಬೇಸಿಕಲಿ ಪ್ರಶ್ನಾವಳಿಗಳಿಗೆ ಉತ್ತರ ಅನ್ನಬಹುದು ಅಥವಾ ಇನ್ನಿತರ ಯಾವುದೇ ಸಲಹೆ ಅಂತ ಅನ್ಕೊಳ್ಬೋದು ಇವುಗಳ ಮೇಲೆ ಬೃಹತ್ವಾಗಿರುವಂಥ ಒಂದು ಚರ್ಚೆಯನ್ನು ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು 7ನೇ ರಾಜ್ಯ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ಮುಕ್ತ ಡಿಸ್ಕಷನ್ ಮಾಡೋದಕ್ಕೆ ಮೀಟಿಂಗನ್ನು ಅರೇಂಜ್ ಮಾಡಿದ್ದಾರೆ ಸೋ ಅದಕ್ಕೆ ತಕ್ಕಂತೆ ಒಂದು ಅಧಿಕೃತವಾಗಿರುವಂಥ ಆದೇಶ ಕೂಡ ಬಂದಿದೆ ಸೋ ಯಾವ ಒಂದು ಡಿಸ್ಕಷನ್ ಆಗಲಿದೆ ಈ ಒಂದು ಮೀಟಿಂಗ್ನಲ್ಲಿ ಯಾವ ರೀತಿಯಾಗಿ 7ನೇ ವೇತನ ಆಯೋಗದ ಡೆವಲಪ್ಮೆಂಟ್ ನಡೀತಾ ಇದೆ ಪಾಸಿಬಲಿ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ಸಿಗಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ನ್ಯೂಸು ಇವತ್ತಿನ ಒಂದು ನಾವು ವಿಡಿಯೋದಲ್ಲಿ ಪಡೆಯೋಣ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಲ್ ರೈಟ್ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸೊ ಬೇಸಿಕಲಿ ಯಾರು ಬರೆದಿದ್ದಾರೆ ಇಂದ ಕಾರ್ಯದರ್ಶಿಗಳು 7ನೇ ರಾಜ್ಯ ವೇತನ ಆಯೋಗ ಇವರಿಗೆ ಕರ್ನಾಟಕ ರಾಜ್ಯಾಧ್ಯಕ್ಷರು ನೌಕರರ ಸಂಘ ಸೊ ವಿಷಯ ನೀವು ನೋಡ್ತಾ ಇರುವಂಥದ್ದು ಆ್ಯಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಇಲಾಖಾ ಮುಖ್ಯಸ್ಥರೊಂದಿಗೆ ಇಲಾಖೆಗಳ ಪ್ರತಿಕ್ರಿಯೆ ಅಥವಾ ಬೇಡಿಕೆಗಳ ಕುರಿತು ಸಭೆಯನ್ನು ಏರ್ಪಡಿಸುವುದರ ಬಗ್ಗೆ ಸೊ ರಾಜ್ಯ ಸರ್ಕಾರವು ನೌಕರರ ಒಂದು ಶಿಕ್ಷಣ ಸಂಸ್ಥೆ ನೌಕರಾಗಿರ್ಬೋದು ಸ್ಥಳೀಯ ಸಂಸ್ಥೆ ನೌಕರರು ಅಥವಾ ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳು ಹಾಗೂ ಇನ್ನಿತರ ಯಾವುದೇ ನೌಕರರಾಗಿರ್ಬೋದು ಅವರ ತುಟ್ಟಿ ಭತ್ತೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟು ಸೊ ಇವುಗಳ ಬಗ್ಗೆ ಸೌಲಭ್ಯಗಳನ್ನು ಪರಿಶೀಲಿಸಿ ಪರಿಷ್ಕೃತ ರಿಪೋರ್ಟನ್ನು ಸರ್ಕಾರಕ್ಕೆ ವರದಿ ನೀಡಲು ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 7ನೇ ರಾಜ್ಯ ವೇತನ ಆಯೋಗದ ಒಂದು ಸಮಿತಿಯನ್ನು ರಚಿಸಿರುವಂಥದ್ದು ನಮಗೆಲ್ಲರೂ ಗೊತ್ತಿರುವಂಥ ವಿಷಯ ಆಯೋಗಕ್ಕೆ ವಹಿಸಲಾಗಿರುವ ಪರಿಶೀಲನಾರ ಅಂಶಗಳ ಕುರಿತು ಸಾರ್ವಜನಿಕರು ಮತ್ತು ಸೇವಾ ಸಂಘಟನೆಗಳು ಸರ್ಕಾರಿ ನೌಕರರು ಇವರೆಲ್ಲದರಗಳಿಂದ ಮುಕ್ತ ಸಲಹೆಗಳನ್ನು ಮತ್ತು ಅವರ ಒಂದು ಅನಿಸಿಕೆಗಳನ್ನು ಇಲಾಖೆಯಿಂದ ಮಾಹಿತಿ ಹಾಗೂ ಮುಕ್ತ ಸಲಹೆಗಳನ್ನು ಪಡೆಯುವ ಉದ್ದೇಶದಲ್ಲಿ ಗಮನದಲ್ಲಿಟ್ಟುಕೊಂಡು ಸೊ 2ನೇ ತಾರೀಕಿನಂದು 2ರ ಒಂದು ಉಲ್ಲೇಖದಲ್ಲಿ ಪ್ರಶ್ನಾವಳಿಯನ್ನು ರಚಿಸಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಬಿಡುಗಡೆ ಮಾಡಲಾಗಿತ್ತು ಸೊ ಏನು ರೀಸೆಂಟ್ ಡೆವಲಪ್ಮೆಂಟ್ ಏನಂದರೆ ಇದೆಲ್ಲ ಮೊದಲು ಏನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಏನು ಹೇಳ್ತಾರೆ ಸದರಿ ಪ್ರಶ್ನಾವಳಿಗಳಿಗೆ ತಮ್ಮ ಸಂಘದ ವತಿಯಿಂದ ಪ್ರತಿಕ್ರಿಯೆಗಳು ಉತ್ತರಗಳು ಮತ್ತು ಬೇಡಿಕೆಗಳು ಉಲ್ಲೇಖ 3ರಂತೆ ಆಯೋಗದಲ್ಲಿ ಸ್ವೀಕೃತಗೊಂಡಿರುತ್ತದೆ ಈ ಹಿನ್ನೆಲೆಯಲ್ಲಿ ಆಯೋಗವು ತಮ್ಮ ಸೊ ಸಂಘದ ಬೇಡಿಕೆಗಳು ವಿನಂತಿಗಳು ಅಭಿಪ್ರಾಯಗಳ ಕುರಿತು ಚರ್ಚಿಸಲು ಇಚ್ಛಿಸುತ್ತದೆ ಈ ದಿಶೆಯಲ್ಲಿ ದಿನಾಂಕ 26/5/2023 ನೋಡಿ ಯಾವಾಗಿದೆ ಮೀಟಿಂಗು 26/5/2023ರಂದು ಸಭಾಕೊಠಡಿ 7ನೇ ರಾಜ್ಯ ವೇತನ ಆಯೋಗ 3ನೇ ಮಹಡಿ ಹಳೆಯ ಕಲ್ಲು ಕಟ್ಟಡ ಔಷಧ ನಿಯಂತ್ರಣ ಸಂಕೀರ್ಣ ಅನಮನೆ ರಸ್ತೆ ಬೆಂಗಳೂರು ಇಲ್ಲಿ ಪೂರ್ವಾನ್ವಯವಾಗಿ 12 ಗಂಟೆಗೆ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೀನಿ ಅಂತ ಸೊ ಬೇಸಿಕಲಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಗಳನ್ನು ಅವರ ಒಂದು ಪ್ರಶ್ನೆಗಳನ್ನು ಅವರ ಒಂದು ಸಲಹೆಗಳನ್ನು ಅವುಗಳ ಮೇಲೆ ಮುಕ್ತವಾಗಿರುವಂಥ ಚರ್ಚೆ ಮಾಡಲು 26/5/2023ರಂದು ಅಂದರೆ 26ನೇ ತಾರೀಕು ಇವತ್ತು 20 ಇದೆ ಸೊ ಇನ್ನೂ 6 ದಿನಗಳಲ್ಲಿ ಒಂದು ಮಹತ್ವದ ಸಭೆಯನ್ನು ಏರ್ಪಡಿಸಲಾಗಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು 7ನೇ ವೇತನ ಆಯೋಗದ ಸಮಿತಿಯ ನಡುವೆ ಸೊ ಇದರಲ್ಲಿ ಪ್ರಮುಖವಾಗಿರುವಂಥ ಪಾಯಿಂಟ್ ಅಂದರೆ ಫಿಟ್ಮೆಂಟ್ ಡಿಎ ಮತ್ತು ಎಚ್ಆರ್ ಇವುಗಳ ಮೇಲೆ ಒಂದು ಮುಕ್ತ ಡಿಸ್ಕಷನ್ನ ಯಾವ ರೀತಿಯಾಗಿ ಇವುಗಳನ್ನು ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ನ ನಡೆಸಲಾಗುವುದು ಇದಾದಮೇಲೆ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ಸದರಿ ಸಭೆಗೆ ತಮ್ಮ ಸಂಘದ ವತಿಯಿಂದ ಈ ಕೆಳಕಂಡ ಅಂಶಗಳನ್ನು ಒಳಗೊಂಡಿರುವ ಪ್ರಾತ್ಯಕ್ಷಿಕ PPTಯನ್ನು ರಚಿಸ್ಬೋದು ಅಂತ ಸೊ ಬೇಸಿಕಲಿ ಇದು ಒಂದು PPT ಮುಖಾಂತರ ನೀವು ನಿಮ್ಮ ಪ್ರಶ್ನೆ ಸಲಹೆಗಳನ್ನು ಇಲ್ಲಿ ನೀಡ್ಬೋದು ಸೊ ಅದ್ರ ಬಗ್ಗೆ ಜಸ್ಟ್ ಸಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬಟ್ ಓವರ್ ಆಲ್ ಆಗಿ ನಾವು ಹೇಳೋದಾದರೆ ಮಹತ್ವದ ಮಾಹಿತಿ ಏನಿದೆ ಅಂದರೆ 26ನೇ ತಾರೀಕಿನಂದು
ಮಧ್ಯಾಹ್ನ 12 ಗಂಟೆಗೆ ಒಂದು ಮಹತ್ವದ ಸಭೆ ಇದ್ದು 7ನೇ ವೇತನ ಆಯೋಗದ ಬಹುತೇಕ ಫ್ಯಾಕ್ಟರ್ಸ್ಗಳನ್ನು ಡಿಸೈಡ್ ಮಾಡೋದರಲ್ಲಿ ಒಂದು ಮುಖ್ಯವಾಗಿರುವಂಥ ಪಾತ್ರ ವಹಿಸಲಿದೆ. ಅದಲ್ಲದೆ ಈ ಒಂದು ಸಭೆ ನಡೆಸೋದರಿಂದ ನಮಗೆ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ಕೆಲಸ ತುಂಬ ಭರದಿಂದ ಸಾಗುತ್ತಿದ್ದು ಅಪ್ಕಮಿಂಗ್ ಫ್ಯೂ ಡೇಸಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ 40-50% ಟ್ರೀಟ್ಮೆಂಟ್ ಜೊತೆಗೆ ಒಂದು ಸಂಬಳದಲ್ಲಿ ಭಾರಿ ವೃದ್ಧಿಯಾಗುವುದು ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ.